ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಬಹುತೇಕ ಎಲ್ಲಾ ಜನರು ತಮ್ಮ ಹಳೆಯ ಬಟ್ಟೆಗಳನ್ನು, ಅಂದರೆ ತಾವು ಉಪಯೋಗಿಸಿದ ಬಟ್ಟೆಗಳನ್ನು ಯಾರಿಗಾದರೂ ದಾನವಾಗಿ ಕೊಟ್ಟು ಬಿಡುತ್ತಾರೆ. ಆದರೆ ಹೀಗೆ ಮಾಡುವುದು ಖಂಡಿತ ತಪ್ಪು. ನೀವು ಹಳೆಯ ಬಟ್ಟೆಗಳನ್ನು ಬೇರೆಯವರಿಗೆ ದಾನ ಕೊಡುವ ಮೊದಲು ಅಥವಾ ಅದನ್ನು ಬಿಸಾಡುವ ಮೊದಲು ಈ ಒಂದು ಚಿಕ್ಕ ಕೆಲಸವನ್ನ ಮಾಡಲೇಬೇಕು. ಹೀಗೆ ಮಾಡದೆ ಹೋದಲ್ಲಿ ಜೀವನದಲ್ಲಿ ಅನೇಕ ಕಷ್ಟಗಳು ಬೆನ್ನಟ್ಟಿ ಬರುತ್ತವೆ. ಅದು ಹೇಗೆ ಎಂಬ ಕುತೂಹಲಕಾರಿ ಮಾಹಿತಿಯನ್ನು ಇಲ್ಲಿ ನಾವು ತಿಳಿದುಕೊಳ್ಳೋಣ. ಹಾಗೆ ನಾವು ಬೇರೆಯವರ ಬಟ್ಟೆಗಳನ್ನು ಸಹ ಧರಿಸಬಾರದು, ಏಕೆಂದರೆ ಅವರಲ್ಲಿರುವ ಋಣಾತ್ಮಕ ಶಕ್ತಿಗಳು ನಮಗೆ ಹಿಡಿಯುತ್ತವೆ. ಒಂದು ವೇಳೆ ನೀವು ಹಳೆಯ ಬಟ್ಟೆಯನ್ನು ದಾನ ಮಾಡಬೇಕಾದರೆ ಎಲ್ಲಾ ಬಟ್ಟೆಗಳನ್ನು ಒಂದು ಕಡೆ ಕೂಡಿಟ್ಟು ಒಂದು ರಾತ್ರಿ ಅದನ್ನು ನೀರಿನಲ್ಲಿ ನೆನೆ ಹಾಕಿ ಒಂದು ಮುಷ್ಟಿ ಕಲುಪು ಹಾಗೂ ಒಂದು ಪೂರ್ತಿ ಲಿಂಬೆಹಣ್ಣಿನ ಹುಳಿಯನ್ನ ಅದಕ್ಕೆ ಹಿಂಡಬೇಕು. ಅದಾದ ನಂತರ ರಾತ್ರಿ ಪೂರ್ತಿ ಹಾಗೆ ನೆನೆಯಲು ಬಿಟ್ಟು ಬೆಳಿಗ್ಗೆ ಅದನ್ನು ತೊಳೆದು ಸೂರ್ಯನ ಬಿಸಿಲಿಗೆ ಒಣಗಿಸಬೇಕು. ಇನ್ನು ಎರಡು ದಿನಗಳ ನಂತರ ಅದನ್ನು ನೀವು ಬೇರೆಯವರಿಗೆ ದಾನ ಮಾಡಬಹುದು. ಹೀಗೆ ದಾನ ಮಾಡುವಾಗ ನೀವು ಒಂದು ಸ್ವಿಚ್ ವರ್ಡ್ ಹೇಳಬೇಕು, ಅದೇನೆಂದರೆ ಎ ಎನರ್ಜಿ ಕಟ್ ಅಥವಾ ಎ ಎನರ್ಜಿ ಡಿಲೀಟ್. ಹೀಗೆ ಹೇಳಿದಾಗ ನಿಮ್ಮ ನಕಾರಾತ್ಮಕ ಅಥವಾ ಸಕಾರಾತ್ಮಕ ಶಕ್ತಿಗಳು ಬೇರೆಯವರಿಗೆ ಟ್ರಾನ್ಸ್ಫರ್ ಆಗುವುದಿಲ್ಲ. ಹೀಗೆ ಮಾಡುವುದರಿಂದ ನಿಮ್ಮ ಎನರ್ಜಿ ತುಂಬಾ ಸೇಫ್ ಆಗಿ ಇರುತ್ತದೆ. ಬೇರೆಯವರು ಅದನ್ನು ಯಾವ ರೀತಿ ಉಪಯೋಗಿಸಿದರೂ ಸಹ ನಿಮಗೆ ಯಾವುದೇ ಎಫೆಕ್ಟ್ ಆಗುವುದಿಲ್ಲ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ತಿಳಿಸಿರುವ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾದರೆ ಈ ವಿಡಿಯೋ ನಿಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ.